ಸ್ತ್ರೀ ಸುದ್ದಿ ವೀಕ್ಷಕರಿಗೆ ವಂದನೆಗಳು. ಸ್ನೇಹಿತರೆ, ಕರ್ನಾಟಕದಲ್ಲಿ ಇಂದು ಏನಾಗುತ್ತಿದೆ? ಯಾಕೆಲ್ಲ ಹೀಗಾಗುತ್ತಿದೆ? ರಾಜಧಾನಿ ಬೆಂಗಳೂರು ಮತ್ತೊಂದು ಮುಂಬೈ ಆಗಲು ಹೊರಟಿದೆಯಾ? ಕೊರೋನಾ ತನ್ನ ಕ್ರೂರ ಚೆಲ್ಲಾಟವನ್ನು ಅವಾಂತರವನ್ನು ಬೀಡು ಬೀಸಾಗಿ ನಡೆಸುತ್ತಿದೆ. ಲಿಂಗಭೇದವಿಲ್ಲ, ವರ್ಣಭೇದವಿಲ್ಲ, ಹಿರಿಯ ಕಿರಿಯ ಎಂಬ ಭೇದವಿಲ್ಲ. ಬಡವ ಬಲ್ಲಿದನೆಂಬುದನ್ನು ನೋಡದೆ ತನ್ನ ಹೊಡೆತವನ್ನು ಬಾರಿಸುತ್ತಿದೆ. ಲಾಕ್ಡೌನ್ಗೆ ಮೊದಲು ನಿಯಂತ್ರಣದಲ್ಲಿದ್ದ ಹೆಮ್ಮಾರಿ ತೆರವುಗೊಳಿಸಿದ ನಂತರ ದಾಪುಗಾಲಿಟ್ಟಿದ್ದು ಹೇಗೆ? ಸರ್ಕಾರ ದಿಗ್ಬಂಧನ ತೆರವುಗೊಳಿಸಿದ ನಂತರ ಎಚ್ಚರ ತಪ್ಪಿದ್ದಲ್ಲಿ ಸರಿ ಮಾಡಿಕೊಳ್ಳಲು ಮಾಡುತ್ತಿರುವ ಯಾವ ಕ್ರಮವೂ ಫಲಪ್ರದವಾಗುತ್ತಿಲ್ಲ ಏಕೆ? ಜನಸಾಮಾನ್ಯರು ಸರ್ಕಾರದ ಎಚ್ಚರಿಕೆಯನ್ನು ಮೀರಿ ಹುಚ್ಚು ಓಡಾಟದಲ್ಲಿ ತೊಡಗಿರುವುದು ಏಕೆ? ವಿಶ್ವದಲ್ಲಿ ಭಾರತ 3ನೇ ಸ್ಥಾನ ಏರಿದ್ದೇಕೆ? ಕರ್ನಾಟಕದಲ್ಲಿ ಮೊದಲ ಬಾರಿ ಒಬ್ಬ ಶಾಸಕರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಅಭಿವೃದ್ಧಿಯ ಹರಿಕಾರ ಎಂದು ಜನ ಮೆಚ್ಚಿಕೊಂಡಿದ್ದ ಇವರು ಕೊರೋನಾದ ಸಮಯದಲ್ಲಿ ಕೈಕಟ್ಟಿ ಕುಳಿತುಕೊಳ್ಳದೆ ತಮ್ಮ ಕ್ಷೇತ್ರದ ತುಂಬೆಲ್ಲ ಓಡಾಡಿ ಜನಸಾಮಾನ್ಯರಿಗೆ ಕುಂದುಕೊರತೆಗಳಾಗದಂತೆ ನೋಡಿಕೊಂಡಿದ್ದಾರೆ. ದಿನಸಿ ಕಿಟ್ಗಳನ್ನು ಸಾವಿರಾರು ಜನರಿಗೆ ವಿತರಿಸಿದ್ದಾರೆ. ಪ್ರತಿ ಗ್ರಾಮಕ್ಕೂ ಭೇಟಿ ಕೊಟ್ಟು ಜನಗಳಲ್ಲಿ ಧೈರ್ಯ ತುಂಬಿದ್ದಾರೆ. ತಮ್ಮ ಬೆಂಬಲಿಗರಲ್ಲಿ ಮನವಿ ಮಾಡಿಕೊಂಡು ಸಾಮಾನ್ಯರ ಜೊತೆ ಇದ್ದು ಅವರ ಕುಂದುಕೊರತೆಗಳನ್ನು ನೀಗಿಸಿದ್ದಾರೆ. ಅವರು ಯಾರು, ಯಾವ ರೀತಿ ಅವರಿಗೆ ಕೊರೋನಾ ಸೋಂಕು ಹರಡಿತು, ಈಗ ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ, ಯಾವ ಹಂತದಲ್ಲಿದೆ ಎಂಬೆಲ್ಲಾ ಪ್ರಶ್ನೆಗಳು ನಿಮ್ಮನ್ನು ಕಾಡದೇ ಇರದು. ಅದನ್ನು ನಿಮಗೆ ಹೇಳುವ ಮುನ್ನ ನಮ್ಮ ಶ್ರೀ ಸುದ್ದಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯದಿರಿ. ನಿಖರ ಹಾಗೂ ಸ್ಪಷ್ಟ ಮಾಹಿತಿಯನ್ನು ನಿಮಗೆ ನೀಡುತ್ತೇವೆ. ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ಸ್ನೇಹಿತರೆ, ಕರ್ನಾಟಕದಲ್ಲಿ ಮೊದಲ ಕೊರೋನಾ ಸೋಂಕಿತ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಾರೆ. ಪಕ್ಷದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ಪ್ರವರ್ತಮಾನಕ್ಕೆ ಬರುತ್ತಿರುವ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣನವರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ನೆಗಡಿ ಕೆಮ್ಮು ಕಾಣಿಸಿಕೊಂಡಿದ್ದರಿಂದ ತಾವಾಗಿ ಕೊರೋನಾ ಪರೀಕ್ಷೆಗೆ ಒಳಪಟ್ಟಿದ್ದಾರೆ. ಆಗ ಕೊರೋನಾ ಸೋಂಕು ದೃಢಪಟ್ಟಿದೆ. ಈಗ ನಾರಾಯಣ ಹೃದಯಾಲಯದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗಾಬರಿಯಾಗುವ ಯಾವ ಕಾರಣವೂ ಇಲ್ಲ, ಏಕೆಂದರೆ ಬಿ ಶಿವಣ್ಣ ಆತ್ಮಸ್ಥೈರ್ಯ ಇರುವ ವ್ಯಕ್ತಿ, ಯಾವುದಕ್ಕೂ ಸೋಲದ ವ್ಯಕ್ತಿತ್ವ. ವೈದ್ಯರೇ ತಿಳಿಸಿದಂತೆ ಗಾಬರಿ ಪಡುವ ಅಗತ್ಯವಿಲ್ಲ. ದಿನವೂ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ಳುತ್ತಿದ್ದ ಶಾಸಕರಿಗೆ ಬಿಡುವು ಎಂಬುದೇ ಇರಲಿಲ್ಲ. ಜನಸಂದಣಿಯಿಂದ ದೂರ ಇರಲು ಸಾಧ್ಯವಾಗುತ್ತಿರಲಿಲ್ಲ. ಆದರೂ ಅವರು ಅಂತರವೊಂದು ಕಾಪಾಡಿಕೊಂಡೇ ಬರುತ್ತಿದ್ದರು. ಮಾಸ್ಕ್ ಧರಿಸಿಯೇ ಇರುತ್ತಿದ್ದರು. ಇಷ್ಟೆಲ್ಲ ಎಚ್ಚರಿಕೆ ನಡುವೆಯೂ ಕೊರೋನಾ ಸೋಂಕು ತಗಲಿದೆ ಎಂದರೆ ಜನಸಾಮಾನ್ಯರು ಇದೊಂದು ಪಾಠ ಕಲಿಯಬೇಕು. ಎಚ್ಚರಿಕೆ ತಪ್ಪದೆ ಅಂತರ ಕಾಪಾಡಿಕೊಳ್ಳಬೇಕು ಎಂಬುದೇ ಶ್ರೀ ಸುದ್ದಿಯ ಆಶಯ. ವಂದನೆಗಳು.